ವಂದೇ ಭೂಮಿ ಒಂದೇ ಸೂರ್ಯ ಒಂದೇ ಸೋಲಾರ್ ಬಂಟ್ ಸೋಲಾರ್ ಬಂಟ್ ಸೋಲಾರ್ ಬಂಟ್ ಸೋಲಾರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900484 1848 9845552 00 ಅಥವಾ 0802321 7108. ಬಂಟ್ ಸೋಲಾರ್. ಸೋಲಾರ್ ಪವರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಓಕೆ ಚಂದ್ರಶೇಖರ್, ನಿಮ್ಮ ಯಾವ್ದಾದ್ರು ಹೊಸ ಸ್ಕೀಮ್ಗಳನ್ನ ಏನಾದರೂ ಇಟ್ಕೊಂಡಿದ್ರ, ಸೊ ಜನಗಳಿಗೆ ಉಪಯೋಗ ಆಗೋತರ? ಇಲ್ಲಿ ಮೇನ್ ಸ್ಕೀಮ್ಸ್ ಬಗ್ಗೆ ನಾನು ಹೇಳಬೇಕು ಅಂದರೆ, ಜನಕ್ಕೆ ರೀಚ್ ಆಗಬೇಕು, ಅವಾಗ ನಮಗೆ ನೆಟ್ವರ್ಕ್ ಬೇಕು. ಸೊ ಇವಾಗ ಫ್ರೀಡಮ್ 70 ಅಂತ ನಾವು ರೀಸೆಂಟಾಗಿ ಒಂದು ವಾರದ ಹಿಂದ್ಗಡೆ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಅಪ್ ಟು ಆಗಸ್ಟ್ 15th. ಸೊ ನಾವು ಇಂಡಿಪೆಂಡೆನ್ಸ್ ಡೇವರೆಗೆ ಮಾಡುವಂಥ ಸ್ಕೀಮ್. ಇದರಲ್ಲಿ ಜನಕ್ಕೆ ಡೀಲರ್ಸ್ ಅವಕಾಶ, ಮೊದಲು ನಾವು 100,000 ಹೆಚ್ಚಿನ ಇದು ಡೀಲರ್ಶಿಪ್ ಥಿಂಗ್ಸ್ನ ಕೊಡಬೇಕು ಅನ್ನೋ ಥರ ಇಟ್ಟಿದ್ವಿ. ಅದರ ಬದಲಿಗೆ ಸೊ ಏನು ಅಮೌಂಟ್ ತಗೊಳ್ದೇ ಡೀಲರ್ಶಿಪ್ ಅವ್ರು ತಗೊಳ್ಬಹುದು, ಅಥವಾ ಸೊ ಸಣ್ಣ ಅಮೌಂಟ್ ಏನಾದರೂ ತಗೊಂಡು ಅಥವಾ ತಗೊಳ್ಬಹುದು. ಈ ತರದ ಒಂದು 2-3 ಆಪ್ಷನ್ಸ್ ಅಲ್ಲಿ ಅವರಿಗೆ ನಾವು ಫ್ರೀಡಮ್ 70 ಅಂತ ಬೆಂಗಳೂರು ಮತ್ತು ಮೈಸೂರು ಜನಕ್ಕೆ ಸಹಾಯ ತಗೊಂಡಿದ್ವಿ. ಇದರಲ್ಲಿ ನಮ್ಮ ಉದ್ದೇಶ ಮಿನಿಮಮ್ 250 ಹೆಚ್ಚು ಡೀಲರ್ಸ್ ಬ್ಯಾಂಗ್ಳೂರ್ನಲ್ಲಿ ಆಗಬೇಕು ಅನ್ನೋಂಥದ್ದು. ಸೊ ಇಲ್ಲಿ ಜನಕ್ಕೆ ಒಂದು ಅರ್ನಿಂಗ್ ಪೊಟೆನ್ಷಿಯಲ್ ಇದೆ. ತುಂಬಾ ಬೇರೆ ಬೇರೆ ಫೀಲ್ಡು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರು ಅಥವಾ ಜನರಲ್ ಪ್ರೊವಿಷನ್ ಸ್ಟೋರ್ಸ್ ಅಥವಾ ಹಾರ್ಡ್ವೇರ್ ಶಾಪ್ ಈ ತರದವರೆಲ್ಲರಿಗೂ, ಪ್ಲಂಬರ್ಸ್ ಇದ್ರಿಗೆಲ್ಲ ಡೀಲರ್ಶಿಪ್ ಅನ್ನು ಕೊಟ್ಟು ಹೆಚ್ಚಿಗೆ ನೆಟ್ವರ್ಕ್ ಮಾಡಿ ಜನಕ್ಕೆ ರೀಚ್ ಆಗೋ ತರದಲ್ಲಿ ಮಾಡ್ಕೊಂಡಿದೀವಿ. ಅದೇ ತರ ತುಂಬಾ ತರದ ಈ ಸೊ ನಮ್ಮ ಸ್ಕೀಮ್ ತಗೊಳ್ಬೇಕು, ನೀವು ಇಷ್ಟನ್ನು ತಗೊಂಡ್ರೆ ಈ ತರದ ಏನಾದ್ರೂ ಕೊಡ್ತೀವಿ, ಈ ತರ ಸ್ಕೀಮ್ಸ್ ನಾವು ಕಂಟಿನ್ಯೂಸ್ ಆಗಿ ಜನಕ್ಕೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓಕೆ ಚಂದ್ರಶೇಖರ್ ಅವರ, ಈಗ ಏನಾದ್ರೂ ಈಗ ಕೃಷಿ ಬೆಳೆಯುವಂತಹ ಜಾಗದಲ್ಲಿ ಈಗ ನೀವೇನಾದ್ರೂ ಬಂಡ್ ಸೋಲಾರ್ ನ ಅಳವಡಿಸಬೇಕು ಅಂತ ಹೇಳಿದ್ರೆ, ಆ ಭೂಮಿ ಅಂದ್ರೆ ಆ ಸ್ಪೇಸ್ ವೇಸ್ಟ್ ಆಗದಿರತ್ತರ, ಸೊ ಯಾವ ರೀತಿ ಅಳವಡಿಸ್ಕೊಳ್ಬಹುದು, ಯಾವ ರೀತಿ ಉಪಯೋಗ ಪಡ್ಕೋಬಹುದು ಅಂತ ಹೇಳ್ತೀರಿ? ಇಲ್ಲಿ ಏನಿದೆ, ಇದು ಸೋಲಾರ್ ಅಲ್ಲಿ ಒಂದು ಸೋಲಾರ್ ಪ್ಲಾಂಟ್ ಅಂತ ಇದೆ. ಇಲ್ಲಿ ಏನಂದ್ರೆ 1 MW ಕಿಂತ ಮೇಲ್ಗಡೆ ಅವರ ಇರುವಂತ 1 MW ಆಲ್ಮೋಸ್ಟ್ ಆಲ್ ಒಂದು 4.5 ಎಕರೆ ಜಾಗ ಬೇಕಾಗುತ್ತೆ, 4-5 ಎಕರೆ ಜಾಗ. ಸೊ 1 ಎಕರೆ ಜಾಗದಲ್ಲಿ ಕೃಷಿ ಭೂಮಿಯಲ್ಲಿದ್ರೆ, ಸೊ ಅದರಲ್ಲಿ ಎಲ್ಲಿ ಕೆಲವೊಂದು ಪ್ರದೇಶ ಕೃಷಿ ಮಾಡ್ಲಿಕ್ಕೆ ಅಷ್ಟೊಂದು ಉಪಯೋಗ ಇಲ್ಲ ಅಂತ ಪ್ರದೇಶನಲ್ಲ, ಜೌಗು ಪ್ರದೇಶ ಅಥವಾ ಗುಡ್ಡ ಅಥವಾ ಬಂಡೆ ಇರುವಂತ ಅಂತದನ್ನೆಲ್ಲ ನೀವು ಸೋಲಾರ್ಗೆ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ ಸಪರೇಟ್ ಆಗಿ PPA ಪವರ್ ಪರ್ಚೇಸ್ ಅಗ್ರಿಮೆಂಟ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇಂದ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಂದ ತ್ರೂ ಮಾಡಬೇಕಾಗಿತ್ತು. ಅದಕ್ಕೊಂದು ಸಪರೇಟ್ ಡಿಪಾರ್ಟ್ಮೆಂಟ್ ಕೂಡ ಇದೆ, ಕ್ರೆಡಿಲ್ ಅನ್ನುವಂಥದ್ದು, ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಈ ತರ ಅವರ ಮೂಲಕವಾಗಿ ಸೊ ಮಾಡಿ ಸೊ ಎಷ್ಟು ತಗೊಳ್ತಾರೆ ಅನ್ನೋ PPA ಮಾಡಿಕೊಂಡು ಅವ್ರು ನಮ್ಮ ಹತ್ರ ಬಂದರೆ ಅಥವಾ ನಾವು ಕೂಡ ಸಹಾಯ ಮಾಡ್ತೀವಿ ಅವರಿಗೆ, ಖಂಡಿತ ಹೆಚ್ಚು ಜನಕ್ಕೆ ಅದನ್ನು ಉಪಯೋಗ ಮಾಡ್ಕೋಬಹುದು. ಅದೇ ಥರ ಅವ್ರದ್ದೇನಾದರೂ ರೂಫ್ ಇದ್ರೆ, ಲೈಕ್ ಪೌಲ್ಟ್ರಿ ಫಾರ್ಮ್ ಇದೆ ಅಥವಾ ದನಗಳ ಕೊಟ್ಟಿಗೆ ಇದೆ, ಸೊ ಅದಾದಮೇಲೆ ಅವರ ಮನೆಯ ರೂಫ್ ಇದೆ, ಸೊ ಅದಾದಮೇಲೆ ಇಂಡಸ್ಟ್ರಿಯಲ್ ರೂಫ್ ಇದೆ, ಯಾವುದೇ ಥರದ ರೂಫ್ ಇದ್ರೂ ಕೂಡ ಅದರ ಮೇಲ್ಗಡೆ ಸೋಲಾರ್ ಹಾಕ್ಲಿಕ್ಕೆ ಅವಕಾಶ ಇದೆ. ಎಷ್ಟು ಪವರ್ ಸ್ಯಾಂಕ್ಷನ್ ಇದೆ ಅದರ 150 ಸೊ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಇದಕ್ಕೆ ನಮ್ಮವ್ರು ಬಂದು ಅವರ ಸೈಟ್ ಸರ್ವೆ ಯಾರಾದರೂ ಬಂದು ಕಾಲ್ ಮಾಡಿದ್ರೆ ಖಂಡಿತ ನಮ್ಮವ್ರು ಬಂದು ಗೈಡ್ ಮಾಡ್ತಾರೆ. ಇಮಿಡಿಯೇಟ್ ಅವರಿಗೆ ಲೋನ್ ಫೆಸಿಲಿಟಿ ಎಲ್ಲಿಂದ ಸಿಗ್ಬಹುದು ಅನ್ನೋದನ್ನು ಮಾಡ್ತಾರೆ. ಅಲ್ಲಿಂದ ಸೋಲಾರ್ನ ಜನರೇಷನ್ ಮಾಡಿ ವಿದ್ಯುತ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಸಿಂಕ್ರನೈಸೇಷನ್ ಇವತ್ತು ಎಸ್ಕಾಮ್ ಅಲ್ಲಿ ತುಂಬಾ ಜನಸಂಖ್ಯೆ ಕಡಿಮೆ ಇದೆ. ನಾವು ಮಾಡಿದ ಮೊದಲಿಂದ ಎಷ್ಟೋ ಸ್ಕೀಮ್ ಇವತ್ತು ಕೂಡ ಸಿಂಕ್ರನೈಸೇಷನ್ ಆಗದೆ ಉಳಿದಿದೆ, ಜನ ಸ್ವಲ್ಪ ಪರದಾಡ್ತಾ ಇದ್ದಾರೆ. ಸೊ ಇದೇ ವೇದಿಕೆಯಲ್ಲಿ ನಾನು ಹೇಳ್ತೀನಿ, ಯಾಕಂದ್ರೆ ಎಸ್ಕಾಮ್ ಅವ್ರ ಸಪೋರ್ಟ್ ಕೂಡ ಇದಕ್ಕೆ ತುಂಬಾ ಬೇಕು. ಬೆಸ್ಕಾಮ್, ಎಸ್ಕಾಮ್, ಮೆಸ್ಕಾಮ್ ಎಲ್ಲೆಲ್ಲಿ ಯಾವ್ದು ಇದಿದೆ ಅವ್ರ ಸಪೋರ್ಟ್ ಬೇಕು. ಅದ್ರ ಜೊತೆಗೆ ನಾವು ಸಿಂಕ್ರನೈಸ್ ಆಗಿ ಮಾಡಿದ್ರೆ ಸಸೂತ್ರವಾಗಿ ಪ್ರತಿಯೊಬ್ಬರನ್ನು ಕೂಡ ರೈತರನ್ನ ಯೂಸರ್ನ ನಾವು ರೀಚ್ ಆಗಬಹುದು. ಓಕೆ ಚಂದ್ರಶೇಖರ್, ಹೇಳಿದ್ರೆ ಈಗಷ್ಟೇ 3 ವರ್ಷ ಕಂಪ್ಲೀಟ್ ಆಗಿ ಒಂದು ಸಂಭ್ರಮ ಆಚರಣೆಯನ್ನ ಮಾಡ್ಕೊಂಡ್ರಿ ಅಂತ, ಸೊ ಏನೆಲ್ಲ ಪುರಸ್ಕಾರಗಳು ಸಿಕ್ಕಿದೆ ಇದ್ರ ಬಗ್ಗೆ ಹೇಳಿ ನಮಗೆ. ಬನ್ಸೋಲಾರಿಗೆ ಸಿಕ್ಕಿರುವಂಥ ಪುರಸ್ಕಾರಗಳ ಬಗ್ಗೆ ಇಲ್ಲಿ 10 ಹಲವಾರು ಪ್ರೋತ್ಸಾಹಕರವಾದಂತಹ ಪುರಸ್ಕಾರ ನಮಗೆ ದೊರೆತಿದೆ. ಸೊ ಅದರ ಕರ್ನಾಟಕ ಲೆವೆಲಲ್ಲಿ ಇರ್ಬೋದು ಅಥವಾ ನ್ಯಾಷನಲ್ ಲೆವೆಲಲ್ಲಿ ಇರ್ಬೋದು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರ್ಬೋದು. ಅದರಲ್ಲಿ ಮುಖ್ಯವಾಗಿ ಇವನ್ ಡೆಲ್ಲಿಯ ಈದ್ರಾ ಸಂಸ್ಥೆ ಸೊ ನಮಗೆ ಸೊ 2013-14 ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಿಯನ್ ಕಂಪನಿ ಎಕ್ಸಲೆನ್ಸ್ ಅವಾರ್ಡ್ ಅಂತ ಕೊಡ್ತು. ಸೊ ಅದು ಕೊಟ್ಟಾಗ ನಮ್ಗೆ ಇನ್ನೇನು ಮಾಡ್ಬೋದು, ನಾವೇನು ಮಾಡಿದ್ದು ಯಾರೋ ರೆಕಗ್ನೈಸ್ ಮಾಡಿದ್ರು ಅನ್ನೋಂಥ ಸಂತೋಷ. ಸೊ ಅದಾದ ಮೇಲೆ ಥಾಯ್ಲೆಂಡ್ ಗವರ್ಮೆಂಟ್ ನಲ್ಲಿ IAC ಅಂತ, ಇಂಟರ್ನ್ಯಾಷನಲ್ ಅಚೀವರ್ಸ್ ಕ್ಲಬ್ ಅಂತ, ಸೊ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಮೂಲಕ ಸೊ ನಮಗೆ ಸೊ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಅನ್ನ ಲಾಸ್ಟ್ ಇಯರ್ ಪ್ರೊವೈಡ್ ಮಾಡಿದ್ರು. ನಾವು ಮಾಡಿರುವ ಕೆಲಸ ನಾವು ಇಲ್ಲೇ ಮಾಡಿದ್ರು, ನಮ್ಮ ಜನಕ್ಕೆ ನಾವು ಹೆಲ್ಪ್ ಮಾಡಿದ್ರು ಅಥವಾ ಸೇಲ್ ಮಾಡಿದ್ರು. ನಾವು ಉದ್ದೇಶ ಖಂಡಿತ ಬಿಸ್ನೆಸ್ ಇರೋದ್ರಿಂದ, ಸೊ ಅದ್ರ ಜೊತೆಗೆ ಒಂದು ಸೋಷಿಯಲ್ ಆಬ್ಜೆಕ್ಟಿವ್ ಇರೋದ್ರಿಂದ ರೆಕಗ್ನೈಸ್ ಮಾಡಿ ತುಂಬ ಕಡೆ, ಅದರಿಂದ ಲೋಕಲ್ ಸುಬ್ರಹ್ಮಣ್ಯ ದೇವಸ್ಥಾನ, ಗರಿಕೆ ಮಠ, ಅದಾದ್ಮೇಲೆ ಮಂತ್ರಾಲಯ, ತಿರುಪತಿ, ತುಂಬ ಚರ್ಚು ಮತ್ತೆ ಇದು ಮಸೀದಿಗಳ ಕೇಂದ್ರೀಕೃತವಂತ ಕಡೆಯಲ್ಲೂ ಕೂಡ ನಮ್ಮನ್ನು
ಎಲ್ಲರನ್ನ ಕರೆದು ಪುರಸ್ಕಾರ ಮಾಡಿ ನೀವಿಂತ ನಿಮ್ಮಿಂದಾಗಿ ಜನಕ್ಕೆ ತುಂಬಾ ಸೋಲಾರ್ ಆಗಿದೆ, ನಾವು ಮಾಡುವಂತ ಬಿಸ್ನೆಸ್ನ ಜೊತೆಗೆ ಜನಕ್ಕೆ ಉಪಯೋಗ ಆಗಿದೆ, ಸೋಷಿಯಲ್ ಆಬ್ಜೆಕ್ಟಿವ್ ಇದರಲ್ಲಿ ನಾವು ವರ್ಕ್ ಮಾಡಿದೀವಿ ಅನ್ನೋ ಸಂತೋಷ ನಮಗಿದೆ. ಓಕೆ ಚಂದ್ರಶೇಖರ್ ಅವರೇ, ಈ ಬಂಡ್ ಸೋಲಾರ್ ಒಂದನ್ನ ಒಂದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಮುಂದೆ ಯಾವೆಲ್ಲ ಪ್ಲಾನ್ ಗಳನ್ನ ಇಟ್ಕೊಂಡಿದ್ರೆ ಹೇಗೆ? ಇವಾಗ ನನಗೊಂದು ಕನಸು, ಬಂಡ್ ಸೋಲಾರ್ ಇವತ್ತು 225 ಎಂಪ್ಲಾಯೀಸ್, ಅದನ್ನು 500 ಮೇಲ್ಗಡೆ ಡೀಲರ್ಸು, ಮಾಸ್ಟರ್ ಡೀಲರ್ಸ್ಗಳು, ಅದಾದ ಮೇಲ್ಗಡೆ ಅವ್ರಿಗೆ ಆಲ್ಮೋಸ್ಟ್ ಆಲ್ 52,000 ಜನ ಕಸ್ಟಮರ್ಸು, ಅಂದ್ರೆ ಆಲ್ಮೋಸ್ಟ್ ಆಲ್ ಒಂದು ದೊಡ್ಡ ಬಂಡ್ ಸೋಲಾರ್ ಫ್ಯಾಮಿಲಿ. ಸೊ ಈ ಫ್ಯಾಮಿಲಿಯ ಮೂಲಕ ಈ ಫ್ಯಾಮಿಲಿ ದೊಡ್ಡದಾಗಬೇಕು. ಮೊದಲಾಗಿ 121 crore ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಹೆಚ್ಚಿನ ಕಡೆ ಬಂಡ್ ಸೋಲಾರ್ ಇನ್ಸ್ಟಾಲೇಷನ್ ಆಗಬೇಕು. ನಮಗೂ ಕೂಡ ಯಾವುದೇ ಥರದ ಬಿಸ್ನೆಸ್ ಓರಿಯೆಂಟೇಷನ್ ಅಷ್ಟೇ ನಮ್ಮ ಮನಸ್ಸಾಗಬಾರ್ದು, ಜನಕ್ಕೆ ಸರ್ವಿಸ್ ಮಾಡಬೇಕು ಅನ್ನುವಂತ ಮೋಟೋ ಬರಬೇಕು. ಸೊ ನಮ್ಮ ಸಿಬ್ಬಂದಿ ವರ್ಗ ಕೂಡ ಅದೇ ಥರ ಇರಬೇಕು. ಇವತ್ತು ಹೆಮ್ಮೆಯಿಂದ ನಾವು ಹೇಳ್ತೀವಿ, ನಮ್ಮ ಕಂಪನಿಯಲ್ಲಿ ಒಂದೇ ಇರಬಹುದು ಐ ಥಿಂಕ್ ಇಂಡಿಯಾದಲ್ಲಿ 98.5% ಅಟ್ರಿಷನ್ ರೇಟ್ ಇದೆ ಎಂಪ್ಲಾಯೀಸ್ದು, ಯಾವುದೇ ಎಂಪ್ಲಾಯೀಸನ್ನು ನಾವು ಕಳ್ಕೊಳ್ಳಿಲ್ಲ. ಸೊ ಖುಷಿಯಲ್ಲಿದ್ದಾರೆ ನಮ್ಮ ಡೀಲರ್ಸ್, ಖುಷಿಯಲ್ಲಿದ್ದಾರೆ ನಮ್ಮ ಕಸ್ಟಮರ್ಸ್, ನಾವು ಹಾಕಿದ್ದೀವಿ ಅನ್ನುವಂಥ ಹೆಮ್ಮೆ ಇದೆ. ಸೊ ಎಲ್ಲರೂ ಹೆಚ್ಚು ಸೋಲಾರ್ ಬಳಸ್ಕೊಳ್ಳುವಂಗೆ ಆಗಬೇಕು ಅನ್ನುವಂಥದ್ದು ನಮ್ಮ ಬಂಡ್ ಸೋಲಾರ್ನ. ಓಕೆ ಚಂದ್ರಶೇಖರ್ ಅವರು, ಆಗಲೇ ಹೇಳಿದ್ರೆ ನೀವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸ್ವಲ್ಪ ಸಪೋರ್ಟ್ ಮಾಡ್ತಲ್ಲ, ಹಾಗಾಗಿ ಸ್ವಲ್ಪ ವಿಷಾದ ಇದೆ ಅಂತ ಹೇಳಿದ್ರೆ, ಸೊ ಇದ್ರ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ, ಯಾರು ಸಪೋರ್ಟ್ ಮಾಡಬೇಕು ಅಂತ? ಇಲ್ಲಿ ಏನಿದೆ ಅಂದ್ರೆ ಅವರು ಸಪೋರ್ಟ್ ನಿಜವಾಗಿಯೂ ಡಾಕ್ಯುಮೆಂಟೇಶನ್ ಅಲ್ಲಿ ಅವ್ರು ಕೊಡ್ತಾ ಇರುವಂತ ಥಿಂಗ್ಸ್ ಎಲ್ಲರಿಗೂ ರೀಚ್ ಆಗ್ತಾ ಇದೆ. ಆದ್ರೆ ನಾವು ನಿಜವಾಗಿಯೂ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಕ್ ಹೋದಾಗ ನಿಜವಾಗಿ ಅಲ್ಲಿ ಬಂದು ಇಮಿಡಿಯೇಟ್ ಆಗಿ ಸಿಂಕ್ರನೈಸ್ ಮಾಡೋದು, ಇವಾಗ ನೆಟ್ ಮೀಟ್ರಿಂಗ್, ಗ್ರಾಸ್ ಮೀಟ್ರಿಂಗ್ ಎಲ್ಲರೂ ಮಾತಾಡ್ತೀವಿ, ಪೇಪರ್ ಅಲ್ಲಿ ಬರುತ್ತೆ, ಟಿ ವಿಯಲ್ಲಿ ಬರುತ್ತೆ, ನಾವು ಅಲ್ಲಿ ಮಾಡಿದ್ದನ್ನೆಲ್ಲ ಕೊಡ್ತೀವಿ. ಆದ್ರೆ ಇವತ್ತು ನಮ್ಮ ಸಿಸ್ಟಮ್ಸ್ 100+ ಸಿಸ್ಟಮ್ಸ್ಗಳು ಇನ್ಸ್ಟಾಲೇಷನ್ ಆಗಿ ಸಿಂಕ್ರನೈಸ್ ಆಗಿಲ್ಲ. ಬೇಕಾದಾಗ ಯಾಕಂತ ಕೇಳಿದ್ರೆ ಎಸ್ಕಾಮ್ ನಲ್ಲಿ ಎಂಪ್ಲಾಯ್ಸೇ ಇಲ್ಲ. ಸೊ ಅಥವಾ ಕನ್ಸರ್ನ್ ಪರ್ಸನ್ ಅಲ್ಲಿ ಯಾರಿಗೊಬ್ರಿಗೆ ಅಥಾರಿಟಿ ಇಲ್ಲ, ಇನ್ನೊಬ್ರು ಇಲ್ಲ, ಅಂದ್ರೆ ಸರಿಯಾದ ಗೈಡೆನ್ಸ್ ಅಲ್ಲಿ ಇಲ್ಲ. ಸೊ ಈ ತರದೆಲ್ಲ ನಿಜವಾಗಿ ಬರುವಂತದ್ದು, ಹೊಸದೊಂದು ಸ್ಕೀಮ್ ತಂದಾಗ ಇದೆಲ್ಲ ಬರುವಂತದ್ದು ಫೇಸ್ ಮಾಡಬೇಕಾಗಿರುವಂತದ್ದು. ಸೊ ಅವೆಲ್ಲವನ್ನು ಕೂಡ ನಾವು ಇನ್ನೂ ಫಾಸ್ಟ್ ಆಗಿ ಅವರಿಗೂ ಜನಕ್ಕೆ ಏನೋ ಮಾಡಬೇಕು. ಸೊ ನಾವು ಇದು ಜನಕ್ಕೆ ರೀಚ್ ಆದ್ರೆ ಮುಂದೊಂದಿನ ನಮಗೂ ಕೂಡ, ನಾನು ನಾನು ರಿಟೈರ್ಡ್ ಆದ್ಮೇಲೆ ಅಲ್ಲಿನ ಎಂಪ್ಲಾಯ್ ಕೂಡ ನಾನು ಕೂಡ ಒಬ್ಬ ಸಾಮಾನ್ಯನಾಗ್ತೇನೆ, ಇದನ್ನ ತಗೊಳ್ಳುವಾಗ ತಗೊಂಡ್ರೆ ಖಂಡಿತ ಇಲ್ಲಿ ಸರ್ಕಾರನೋ ಅಥವಾ ಕೇಂದ್ರ ಸರ್ಕಾರನೋ ಅದು ದೂಷಿಸುವಂತದ್ದಲ್ಲ, ಓವರ್ಆಲ್ ಸಮಾಜಕ್ಕೆ ಒಳಿತಾಗುವ ತರ ಎಲ್ಲ ಸ್ಕೀಮ್ ಅನ್ನು ತರಬೇಕು. ಮತ್ತೆ ಕಂಟಿನ್ಯೂಸ್ ಚೇಂಜಸ್, ಇವತ್ತು ತರ್ತೀವಿ ಯಾವ್ದೋ ಒಂದು ಪಾಲಿಸಿ, ಏನ್ ನನ್ಗೆ ಅಂತ ಗೊತ್ತಿಲ್ಲ, ಕರೆಕ್ಟ್ ಆಗಿ ಎಲ್ಲರೂ ಗೈಡೆನ್ಸ್ ಅನ್ನು ತಗೊಂಡಿಲ್ಲ, ಇವತ್ತು ನಾಳೆ ಮತ್ತೆ ಪುನಃ ರೇಟ್ ಕಮ್ಮಿ ಮಾಡ್ತೀನಿ, ರೇಟ್ ಹೆಚ್ಚು ಮಾಡ್ತೀನಿ. ಸೊ ಈ ಥಿಂಗ್ಸ್ ಏನಾಗುತ್ತೆ, ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಆ ಕನ್ಫ್ಯೂಷನ್ ಆಗುವಂತ ಥಿಂಗ್ಸ್ ಏನಾದ್ರೂ ಗೌರ್ಮೆಂಟ್ ಮಾಡಿದ್ರೆ ಸಾಕು, ಸಪೋರ್ಟ್ ಬೇರೆ ಮಾಡೋದಕ್ಕಿಂತ ಇದು ಇಂಪಾರ್ಟೆಂಟ್. ಅವ್ರು ಏನು ಮಾಡಿದ್ರು ಪರವಾಗಿಲ್ಲ, ನಮ್ಮಂತವರು ಪ್ರಯತ್ನ ಮಾಡಿದ್ರೆ ಜನ ತಗೊಳ್ಳೋರಿದ್ದಾರೆ. ಸೊ ಏನ್ ಸ್ಕೀಮ್ ಕೊಡೋದಕ್ಕಿಂತ ಅವ್ರನ್ನ ಅದನ್ನ ಹೆಲ್ಪ್ ಆಗೋ ತರದಲ್ಲಿ ಪ್ರಪೋಸ್ ಮಾಡಿದ್ರೆ ನಿಜವಾಗಿಯೂ ಹೆಲ್ಪ್ ಆಗುತ್ತೆ ಅನ್ನೋದು ನಾನು. ಎಸ್ ಚಂದ್ರಶೇಖರ್ ಅವರು, ಯಾಕಂದ್ರೆ ನಿಮ್ಮ ಒಂದು ಬಂಡ್ ಸೋಲಾರ್ ಸಂಸ್ಥೆ ಏನಿದೆ, ಒಂದು ಒಳ್ಳೆ ಮನಸ್ಸಿಂದ ಒಂದು ಒಳ್ಳೆ ಯೋಚನೆ ಇಟ್ಕೊಂಡು ಒಂದು ಯೋಜನೆಯನ್ನ ಶುರು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ ಇದರಿಂದ. ಓಕೆ, ಒಂದ್ ವೇಳೆ ಬಂಡ್ ಸೋಲಾರ್ನ ತಗೋಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೋಬರ್ಬೇಕಾಗುತ್ತೆ, ಸೊ ಆತನಿಗೆ ಯಾವ ರೀತಿ ಒಂದು ಆ ಯೋಜನೆ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತೀರಾ ಹೇಗೆ ಅಂತ? ಇಲ್ಲ, ಖಂಡಿತ ನಾನು ಆವಾಗಿನ ಒಂದು ಕ್ವಶನ್ ಅಲ್ಲಿ ಕೂಡ ನಾನು ಹೇಳಿದ್ದೀನಿ ಅಂದ್ರೆ, ಅವ್ರಿಗೆ ಏನ್ ಬೇಕು ಅನ್ನೋದಿದ್ರೆ ಹತ್ತಿರದಿಂದ ಒಬ್ಬ ಸಿಬ್ಬಂದಿ ಹೋಗ್ತಾನೆ ಅಥವಾ ಡೀಲರ್ ಹೋಗ್ತಾನೆ, ಅವರಿಗೆ ಏನ್ ಬೇಕು ಅನ್ನೋದನ್ನ ನೋಡ್ತಾನೆ. ಸೊ ಅವರಿಗೆ ಬ್ಯಾಂಕ್ ಲೋನ್ ಏನಾದ್ರೂ ಬೇಕಾದ್ರೆ, ಮತ್ತೆ ಅದರ್ವೈಸ್ ಒಂದು ಆರ್ಡರ್ ಫಾರ್ಮ್ ಸೈನ್ ಮಾಡಿ ಅವ್ನು ಹಣ ಕೊಡ್ತಾನೆ, ನಾವು ಸಿಸ್ಟಮ್ ಹಾಕ್ತೀವಿ. ಬ್ಯಾಂಕ್ ಲೋನ್ ಅಲ್ಲಿ ಬೇಕಾಗದಿದ್ರೆ ಬ್ಯಾಂಕಿಗೆ ಆದಂತ ಕೆಲವೊಂದು ಡಾಕ್ಯುಮೆಂಟ್ಸ್, ಅವನ ಫೋಟೋಸ್ ಬೇಕಾಗುತ್ತೆ, ಸೊ ಅವನ ಡೀಟೇಲ್ಸ್ ಗಳು ಬೇಕಾಗುತ್ತೆ, ಪಾನ್ ಡೀಟೇಲ್ಸ್, ಪಾನ್ ಅಕೌಂಟ್ ನಂಬರ್ ಏನಾದ್ರೂ ಬೇಕಾಗಬಹುದು. ಸೊ ಅಥವಾ ಒಬ್ಬ ಗ್ಯಾರಂಟರ್ ಅವಶ್ಯಕತೆ ಇರಬಹುದು ಅವನ ಲೋನಿಗೆ ಅನುಗುಣವಾಗಿ. ಸೊ ಅಥವಾ ಬ್ಯಾಂಕ್ ಅಲ್ಲಿ ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಅಂತಂದ್ರೆ, ಅಥವಾ ಏನಾದ್ರೂ ಹತ್ರದಲ್ಲಿ NOC ತಗೊಳ್ಳಿ ಕೇಳಬಹುದು. ಈ ತರದ ಸಾಮಾನ್ಯದ ಡಾಕ್ಯುಮೆಂಟ್ಸ್ ಬೇಕೇ ವಿನಃ ಬೇರೆ ಏನಿಲ್ಲ. ಬಟ್ ಆದ್ರೆ ಎಲೆಕ್ಟ್ರಿಸಿಟಿ, ನೆಟ್ ಮೀಟರಿಂಗ್, ಗ್ರಾಸ್ ಮೀಟರಿಂಗ್, ಬಿಗ್ಗರ್ ಸಿಸ್ಟಮ್ಸ್ ತಗೊಳ್ಳುವಾಗ ಸಮ್ ಡಾಕ್ಯುಮೆಂಟ್ ನ ಅವಶ್ಯಕತೆ ಇದೆ. ಇಲ್ಲಿ ಫಾರ್ಮೇಟ್ 5 ಅಥವಾ ಫಾರ್ಮೇಟ್ 6 ಅನ್ನುವಂಥದ್ದೊಂದು ಪ್ರೊಸೀಜರ್ ಇದೆ, ಅಂದ್ರೆ ಇನ್ಸ್ಟಾಲೇಷನ್ ಪರ್ಮಿಷನ್. ಅಲ್ಲಿ ತಗೊಳ್ಳಲ್ವರೆಗೂ ಕೂಡ ಕಸ್ಟಮರ್ಸ್ ನಿಜವಾಗಿಯೂ ಸ್ವಲ್ಪ ಬ್ಯಾಕ್ ಅಲ್ಲಿ ಇರಬೇಕಾಗುತ್ತೆ. ಸೊ ಹತ್ರದ AEE ಆರ್ EEE ಅವ್ರ ಹತ್ರ ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಕೂಡ ನಮ್ದೇ ಆದಂತ ಟೀಮ್ ಇದೆ. ಸೊ ಬಂಡ್ ಸೋಲಾರ್ ತಗೊಂಡವ್ರಿಗೆ ಖಂಡಿತ ಆ ಪ್ರಾಬ್ಲಮ್ ಆಗಿಲ್ಲ. ಇವತ್ತು ಮಾರ್ಕೆಟ್ ಅಲ್ಲಿ ನಾವು ನೋಡಿದ್ವಿ, ಲಯನ್ ಶೇರ್ ಕರ್ನಾಟಕದಲ್ಲಿ ನೆಟ್ ಮೀಟ್ರಿಂಗ್ ಅಂಡ್ ಗ್ರಾಸ್ ಮೀಟ್ರಿಂಗ್ ಅಲ್ಲಿ ನಾವು ಕೊಟ್ಟಿದ್ವಿ. 200+ ಹೆಚ್ಚು ಸಿಸ್ಟಮ್ ಇವತ್ತು ಸಿಂಕ್ರನೈಸೇಷನ್ ಆಗ್ತಾ ಇದೆ. ಸೊ ಅದರಿಂದಾಗಿ ಹತ್ರದಲ್ಲೆಲ್ಲ ಸಿಸ್ಟಮ್ಸ್ ಅಲ್ಲಿ ನೋಡಬಹುದು. ಹತ್ರ ನಮ್ಮ ಆಫೀಸಿಗೆ ಬಂದ್ರೆ ನನ್ನ ಆಫೀಸ್ ಮೇಲ್ಗಡೆ ಒಂದು 40 kW, ನನ್ನ ಫ್ಯಾಕ್ಟ್ರಿ ಮೇಲ್ಗಡೆ ಒಂದು 95 kW ನಾವು ಹಾಕಿದ್ವಿ, ಎಲ್ಲ ಕಡೆ ನೋಡಬಹುದು. ಸೊ ಇಲ್ಲಿ ಏನಿದೆ ಕೇಳಿದ್ರೆ, ಅವ್ರಿಗೆ ಏನ್ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ನಾವು ಅವ್ರ ಹತ್ತಿರ ಬಂದಾಗ 1-to-1 ಹೇಳಿದ್ರೆ ಖಂಡಿತ ನಾವು ಫುಲ್ ಪ್ಲಾನ್. ಓಕೆ, ನಿಮ್ಮ ಈ ಒಂದು ಸೋಲಾರ್ ಪವರ್ ಬಗ್ಗೆ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತೀರಾ ನೀವು? ಈ ಸೋಲಾರ್ ಪವರ್ ಅನ್ನ ಪ್ರತಿಯೊಬ್ಬರು ಬಳಸಬೇಕು. ಇದು ತುಂಬಾ ಕಾಸ್ಟ್ಲಿ ಇರುವಂತ ಪವರ್ ಅಲ್ಲ. ಇದಕ್ಕೆ
ಖಂಡಿತ ಸಹಾಯ ಇದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೆಲ್ಪ್ ಮಾಡಿದೆ ಅಂತ ಮಾಡೋದಲ್ಲ, ಸ್ವಯಂ ಘೋಷಿತವಾಗಿ ನಾ ಬರಬೇಕು. ಇವತ್ತು ಬ್ಯಾಂಕಲ್ಲಿ ನಾನು ಹಣ ಇಟ್ಟರೆ ನಂಗೆ ಸಿಗೋದು 8%, 9%, ಇಲ್ಲಿ 12-15%ವರೆಗೆ ಸಿಗೋ ದುಡಿಲಿಕ್ಕೆ ಅವಕಾಶ ಇದೆ. ನಿಮ್ಮ ಹತ್ರ ಹಣ ಇದ್ದವರು ನೀವು ತಂದು ಇದರಲ್ಲಿ ತೊಡಗಿಸಿ ನೀವು ಹಾಕಬೇಕು. ಅದೇ ಥರ ಮನೆಯಲ್ಲಿ ಬೇರೆ ಎಲ್ಲಿ ಉಪಯೋಗ ಇದೆ, ಹೆಚ್ಚೆಚ್ಚು ಉಪಯೋಗ ಆಗುವಂಥ ವಿದ್ಯುತ್ ಉಪಯೋಗ ಆಗುವಂಥ ಉಪಕರಣಗಳನ್ನು ನೀವು ಸೋಲಾರ್ ಮೇಲ್ಗಡೆನೆ ನಡೆಯೋ ಥರ ಮಾಡ್ಕೊಳ್ಬೇಕು. ಹೆಚ್ಚಿನ ಜನ ಉಪಯೋಗಿಸ್ಬೇಕು. 99% ಆದ್ರೂ ಇದು ಕಡಿಮೆನೆ, 100% ಸೋಲಾರ್ ಯೂಸ್ ಮಾಡುವಂತರಾಗಬೇಕು. ಇಲ್ಲಿ ಬಂಡ್ ಸೋಲಾರು ಅಥವಾ ಬೇರೆನೋ, ಬಟ್ ಸೋಲಾರ್ ಯೂಸೇಜ್ ಫಸ್ಟ್ ಮಾಡೋದನ್ನ ನಾವು ಕಲಿಬೇಕು. ಅದರಲ್ಲಿ ಮುಂಚೂಣಿಯಲ್ಲಿ ಖಂಡಿತ ನಾವಿರ್ತೀವಿ. ನಿಮ್ ಸಪೋರ್ಟ್, ಸದಾ ಜನರ ಸಪೋರ್ಟ್ ನಮ್ಗಿರ್ಲಿ, ನಿಮ್ ಮೀಡಿಯಾ ಸಪೋರ್ಟ್ ನಮ್ಗಿರ್ಲಿ ಅಂತ ಹೇಳ್ತಾ ನನ್ನ ಮಾತು. ಓಕೆ ಚಂದ್ರಶೇಖರ್ ಅವರು, ಒಂದು ಒಳ್ಳೆ ಯೋಚನೆ ಇದೆ. ಒಂದು ಬಂಡ್ ಸೋಲಾರ್ ಸಂಸ್ಥೆನ ನೀವು ಆಲ್ರೆಡಿ ಶುರು ಮಾಡಿದ್ರೆ ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಸಾಕಷ್ಟು ಮಾಹಿತಿನ ನಮ್ಗೆ ಅದರ ವಿಶೇಷತೆ ಇರ್ಬೋದು, ವಿಶಿಷ್ಟತೆಗಳು ಇರ್ಬೋದು, ಮತ್ತೆ ಬೇಸಾಯಗಾರರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ರೆ ಬಹಳ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ. ಇನ್ನು ಶ್ರೀ ಬಿ ಚಂದ್ರಶೇಖರ್ ಶೆಟ್ಟಿ ಅವರನ್ನ ನೇರವಾಗಿ ನೀವು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಈ ವಿಳಾಸಕ್ಕೆ ಸಂಪರ್ಕಿಸಬಹುದು. ಬಂಡ್ ಸೋಲಾರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಕೇಂದ್ರ ಕಚೇರಿ ನಂಬರ್ 23-24 MM ಕಾಂಪ್ಲೆಕ್ಸ್, ಪಾಪರೆಡ್ಡಿ ಪಾಳ್ಯ, ನಾಗರಭಾವಿ 2ನೇ ಹಂತ, ಬೆಂಗಳೂರು 560072. ದೂರವಾಣಿ ಸಂಖ್ಯೆ 0802321718, 609. ಮೊಬೈಲ್ ಸಂಖ್ಯೆ 9900041848, 9845555500. www.bandsolar.com. ಒಂದೇ ಭೂಮಿ, ಒಂದೇ ಸೂರ್ಯ, ಒಂದೇ ಸೋಲಾರ್, ಬಂಡ್ ಸೋಲಾರ್, ಬಂಡ್ ಸೋಲಾರ್, ಬಂಡ್ ಸೋಲಾರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900041848, 9845555200 ಅಥವಾ 0802321718. ಬಂಡ್ ಸೋಲಾರ್.